प्रिय वीक्षकरे रामगढ़ ट्रैकर्स चारण 23 के तमेलू स्वागत सुस्वागत यूनिवर्सल पब्ली शाल बस इवत ना चारण होली तल्ता सो रामनगर दिन सुमार 30 किलोमीटर दूरदल ना हाँ चारण कईगत बेट सो इष्टेमे बेट अंत गोतदे साध्य हाँ रामनगर जिले मागडी तालूकिन सुप्रसिद्ध विश्व प्रसिद्ध अत्यंत दोड्ड एकशिला बेट्ट एंब गरिमेयन्नु तन्न तेक्केगे तेगेदुकोंडिरुवंतह रामनगर जिलेय मागडी तालूकिन सावनदुर्ग बेट्टक्के नम्म रामगढ़ ट्रैकर्स्न 23ने चारणवन्नु कैगोंडिद्देवे सो ई बेट्टद विशेष एनंतंद्रे बेट्ट नोडिद्रेने अत्तक्के साध्यना अंत अन्सुत्ते अष्टु दोड्ड बेट्ट सो एष्याद अत्यंत दोड्ड ಏಕಶಿಲಾ ಬೆಟ್ಟ ಅಂದ್ರೆ ನಿಮಗೆ ಅಚ್ಚರಿ ಆಗುತ್ತೆ ಹೌದು ಇಲ್ಲಿ ಚಾರಣವನ್ನ ಕೈಗೊಳ್ಳಲು ಸಾಕಷ್ಟು ಜನ ಬರ್ತಾರೆ ಬಟ್ ಈ ಬೆಟ್ಟ ಹತ್ತು ಇಳಿದ ಮೇಲೆ ಆಗೋ ಅನುಭವ ಇದೆಯಲ್ಲ ಅದು ನಿಜಕ್ಕೂ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ ಸೋ ಯಾರು ಬೆಟ್ಟ ಹತ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ ಸೋ ಬೆಟ್ಟ ಹತ್ತಿರೋರು ಹತ್ತಿಲ್ದೇ ಇರೋರು ಇವತ್ತು ನೀವು ನಮ್ಮ ಜೊತೆ ಸಂಪೂರ್ಣವಾಗಿದ್ದು ಈ ವಿಡಿಯೋವನ್ನು ನೋಡಿ ಸಕ್ಕತ್ತಾಗಿರುತ್ತೆ ಮಿಸ್ ಮಾಡ್ಕೊಂಬೇಡಿ ಯಾಕೆ ಗೊತ್ತಾ ತುತ್ತ ತುದಿಗೆ ಹೋಗೋದಿದೆಯಲ್ಲ ಒಂದು ದೊಡ್ಡ ಸಾಹಸ ನಿಜಕ್ಕೂ ಇವತ್ತು ನಮ್ಮ ರಾಮಗಢ ಟ್ರಾಕರ್ಸ್ ತಂಡದ ಎಲ್ಲ ಸದಸ್ಯರು ಬಂದಿದ್ರು ಕೂಡ ಕೆಲವರು ಅತ್ತಕಾಗದೆ ಅರ್ಧದಲ್ಲೇ ವಾಪಸ್ ಬಂದಂತಹ ಉದಾಹರಣೆಗಳು ಕೂಡ ಇದೆ ಆದರೆ ನಾವು ಸಂಪೂರ್ಣವಾಗಿ ಯಾರೆಲ್ಲ ಬೆಟ್ಟವನ್ನು ಹತ್ತಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಮತ್ತೆ ಬೆಟ್ಟದ ಮೇಲಿಂದ ಪ್ರಕೃತಿಯ ಸೊಬಗು ನಿಜಕ್ಕೂ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿದೆ ಅರ್ಕಾವತಿ ನದಿ ಅರ್ಕಾವತಿ ನದಿಯನ್ನು ಮಂಚನ ಬಲೆಗೆ ಹೋಗಿ ಹರಿಯುತ್ತೆ ಅದು ಸಂಗಮಕ್ಕೆ ಹೋಗಿ ಸೇರುತ್ತೆ ಆ ನದಿಯನ್ನು ಕೂಡ ಬೆಟ್ಟದ ಮೇಲಿಂದ ನೋಡಬಹುದು ಮತ್ತೆ ಸುತ್ತ ಪರಿಸರ ತುಂಬ ಎತ್ತರದಲ್ಲಿದೆ ಇದು ಅತ್ಯಂತ ಎತ್ತರದಲ್ಲಿರುವಂತಹ ಬೆಟ್ಟ ಈ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರೆ ಬೆಟ್ಟದ ಮೇಲೇನೆ ಸುಮಾರು 3-4 ಕಿಲೋಮೀಟರ್ ಆಗುತ್ತೆ ಅಷ್ಟು ದೊಡ್ಡ ಬೆಟ್ಟ ಅಂತಲೇ ಹೇಳಬಹುದು ಸಂಪೂರ್ಣವಾಗಿ ನಾವು ಬೆಟ್ಟವನ್ನ ಹತ್ತಿ ವಿಡಿಯೋವನ್ನ ಮಾಡಿದ್ದೇವೆ ಸೋ ನೀವೆಲ್ಲ ಈ ವಿಡಿಯೋವನ್ನ ಸಂಪೂರ್ಣ ನೋಡಿ ಸೋ ಎಂದಿನಂತೆ ಆಸ್ ಯೂಶುವಲ್ ನಿಮಗೆಲ್ಲ ಕೂಡ ಗೊತ್ತಿದೆ ರಾಮಗಢ ಟ್ರಾಕರ್ಸ್ ನ ಟೀಮ್ ಗ್ರೂಪ್ ಫೋಟೋಸ್ ಇರುತ್ತೆ ಫೋಟೋ ಏನು ಕ್ಲಿಕ್ಸ್ ಗಳಿರುತ್ತೆ ಅವೆಲ್ಲವೂ ಕೂಡ ನೋಡ್ತೀರಾ ಜೊತೆಗೆ ದೇವಸ್ಥಾನ ಬೆಟ್ಟದ ಮೇಲಿರುವಂತಹ ದೇವಸ್ಥಾನವನ್ನು ಕೂಡ ನೋಡ್ತೀರಾ ಬೆಟ್ಟದ ಮೇಲಿಂದ ಪ್ರಕೃತಿಯನ್ನು ಕೂಡ ತಾವೆಲ್ಲ ಕೂಡ ನೋಡ್ತೀರಾ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ಬೆಟ್ಟ ಸಾವನದುರ್ಗ ಬೆಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಅಲ್ಲಿ ಏನಂತಂತ ದೊಡ್ಡ ದೊಡ್ಡ ಹೋಟೆಲ್ ಗಳೇನಿಲ್ಲ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಐಟಮ್ಸ್ ಗಳು ಸಿಗುತ್ತೆ ಅಷ್ಟೇನೆ ಸೋ ನೀವು ಅಲ್ಲಿಗೆ ಊಟವನ್ನ ಅದು ದೊಡ್ಡ ಹೋಟೆಲ್ ಇದೆ ಅಂತ ಹೋದ್ರೆ ಅದು ನಿರಾಶೆ ಆಗುತ್ತೆ ನಿಮಗೆ ಬೆಟ್ಟದ ಮೇಲೆ ಏನು ಸಿಗಲ್ಲ ಆ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ಅಲ್ಲಲ್ಲಿ ನಿಮಗೆ ಮಧ್ಯ ಮಧ್ಯ ಭಾಗದಲ್ಲಿ ಕೂಡ ಈ ತರ ಏನು ಸೌತೆಕಾಯಿ ಈ ಮಜ್ಜಿಗೆ ನಮ್ಮ KMF ನ ನಂದಿನಿ ಮಜ್ಜಿಗೆ ಈ ತರ ಫ್ರೂಟ್ಸ್ ಜ್ಯೂಸ್ ಇರಬಹುದು ಈ ತರದೆಲ್ಲ ಸಿಗುತ್ತೆ ಸೋ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಯಾಕಂದ್ರೆ ಬೆಟ್ಟಕ್ಕೆ ತಗೊಂಡೋಗಿ ಮಾರೋದ್ರಿಂದ ಸೋ ಎನಿಹೌ ಬೆಟ್ಟದ ಮೇಲಿಂದ ಈಗ ನೀವು ದೃಶ್ಯವನ್ನು ನೋಡ್ತಾ ಇದ್ದೀರಾ ನೋಡಿ ಅರ್ಕಾವತಿ ನದಿ ನಿಮಗೆಲ್ಲ ಕೂಡ ಕಾಣಿಸ್ತಾ ಇದೆ ಸೋ ಬೆಟ್ಟದ ಮೇಲಿಂದ ಪ್ರಕೃತಿ ಯಾವ ನಾವು ವಿದೇಶಗಳಿಗೆ ಹೋಗಿ ಪ್ರಕೃತಿಯನ್ನು ಸವಿತೀವಿ ಅಂತೀವಿ ಏನು ನ್ಯೂಜಿಲ್ಯಾಂಡು ಸ್ವಿಟ್ಜರ್ಲ್ಯಾಂಡ್ ಅಂತೀವಿ ಆದರೆ ರಾಮನಗರ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವಂತಹ ವಿಶಿಷ್ಟವಾದಂತಹ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಇವತ್ತು ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ ನೀವು ಈ ಬೆಟ್ಟದ ವಿಡಿಯೋವನ್ನು ಸಂಪೂರ್ಣ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ
ಕ್ಷೇತ್ರ ಸಾವಂದರ್ಗಾಂತ ಇದು ಬೆಂಗಳೂರಿಗೆ 60 ಕಿಲೋಮೀಟರ್ ದೂರದಲ್ಲಿದೆ ರಾಮನಾರಿಗೆ 25 ಕಿಲೋಮೀಟರ್ ದೂರದಲ್ಲಿದೆ ನೋಡುವಂತ ಪ್ರವಾಸ ತಾಣ ಆಗಿದೆ ಏಕಶಿಲಾ ಬೆಟ್ಟ ಇದೆ ಎರಡು ಒಂದು ಬೆಟ್ಟ ಕರಿ ಬೆಟ್ಟ ಅಂತಾರೆ ಒಂದು ಬೆಟ್ಟ ಬಿಳಿ ಬೆಟ್ಟ ಅಂತಾರೆ ಒಂದು ಬೆಟ್ಟದಲ್ಲಿ ಬಸವಣ್ಣ ಇದೆ ಇನ್ನೊಂದು ಬೆಟ್ಟದಲ್ಲಿ ಮಹಾಗಣಪತಿ ಇದೆ ಆ ಬೆಟ್ಟ ತುಂಬಾ ಮನೋಹರವಾಗಿದೆ ಏಕಶಿಲಾ ಒಂದೇ ಕಲ್ಲಿನಲ್ಲಿ ತುಂಬಾ ಹರಡಿಕೊಂಡಿದೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದು ಹರಡಿಕೊಂಡಿದೆ ದೊಡ್ಡ ಬೆಟ್ಟ ಇಡೀ ಕರ್ನಾಟಕದಲ್ಲಿ ಇದು ಏಕಶಿಲಾ ಬೆಟ್ಟ ಆಗಿದೆ ಒಂದೇನೆ ಅದರಲ್ಲಿ ಇಲ್ಲಿ ಬಸವಣ್ಣ ನೋಡಲು ತುಂಬಾ ಚೆನ್ನಾಗಿದೆ ಅದು ತುಂಬಾ ವಿಶೇಷವಾಗಿದೆ ಬಸವಣ್ಣ ಇಲ್ಲಿ ಮೇಲ್ಗಡೆ ಕತ್ತು ತುಂಬಾ ಉದ್ದಕ್ಕಿದೆ ಅದು ಇಲ್ಲೂ ಇಲ್ಲ ಆತರ ಬಸವೇಶ್ವರ ಎಲ್ಲ ನೋಡಿರಬೇಕು ಇವತ್ತು ನೀವು ನೋಡ್ಕೊಂಡು ಬಂದಿದ್ದೀರಾ ತುಂಬಾ ವಿಶೇಷವಾದ ಬಸವಣ್ಣ ಅದು ಆಮೇಲೆ ಇಲ್ಲೂ ಬಂಡೆಲೆ ಮಹಾಗಣಪತಿ ಇದೆ ಗಣಪತಿನು ಸಹ ಬಂಡೆಲೆ ಮೂಡಿರೋ ಅಂತದ್ದು ತುಂಬಾ ಚೆನ್ನಾಗಿದೆ ಅದು ನೀವು ನೋಡಿಲ್ಲ ಇನ್ನೊಂದ್ಸಲ ಬಂದು ನೀವು ಇನ್ನೊಂದ್ಸಲ ಟ್ರಕ್ ಮಾಡಿ ಆ ಗಣಪತಿ ಬೆಟ್ಟನ ಸಹ ನೋಡಿ ಅಲ್ಲಿ ಬಸವಣ್ಣನ ಹತ್ರ ಆಂಜನೇಯ ಇದೆ ನೋಡಿದ್ರೆ ಏನೋ ಗೊತ್ತಿಲ್ಲ ಆಂಜನೇಯನ ಮಹಾ ಅದು ತುಂಬಾ ಪವರ್ಫುಲ್ ಆಂಜನೇಯ ಇದೆ ಅದರಿಂದ ಇಲ್ಲಿ ಮತ್ತೆ ಎರಡು ದೇವಸ್ಥಾನಗಳಿದೆ ಇಲ್ಲಿ ಪ್ರವಾಸಿ ತಾಣದಲ್ಲಿ ಸಾವಂದುರ್ಗದಲ್ಲಿ ಸಾವಂದುರ್ಗಕ್ಕೆ ಮೊದಲಿಗೆ ಹೆಸರು ಬಂದು ನೆಲಪಟ್ಟಣ ಅಂತ ಊರ ಹೆಸರು ನೆಲಪಟ್ಟಣ ಹೋಗಿ ಮುಂದೆ ಸಾವಂದುರ್ಗ ಅಂತ ಆಗಿದೆ ಸಾವಂದುರ್ಗದಲ್ಲಿ ಸಾವಂದ್ರಯ್ಯ ಸಂಪಂದ್ರಯ್ಯ ವೀರಭದ್ರ ನಾಯಕ ಅಂತ ಪಾಳೆಗಾರರ ಕಾಲದಲ್ಲಿ ಇಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದರು ಅದಕ್ಕೆ ಸಾವಂದಿ ವೀರಭದ್ರ ಅಂತ ದೇವರ ಹೆಸರು ಇಲ್ಲಿ ಮುಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದು ಕೂಡಿರೋ ಅಂತ ನರಸಿಂಹಸ್ವಾಮಿ ಉದ್ಭವವಾಗಿದೆ ಬಂಡೆಲೆ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮಿ ಎರಡೂ ಇದೆ ಪಕ್ಕ ಅಕ್ಕ ಪಕ್ಕ ವಿಶೇಷವಾದ ದೇವಸ್ಥಾನ ಅಲ್ಲಿ ಅಮಾವಾಸ್ಯ ಪೂರ್ಣಿಮೆಯಲ್ಲಿ ಎಲ್ಲ ವಿಶೇಷ ದಿನ ಪೂಜೆ ಆಗ್ತದೆ ಮೇ ತಿಂಗಳಲ್ಲಿ ರಥೋತ್ಸವ ಆಗುತ್ತೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೀರವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಘ ಮಾಸದಲ್ಲಿ ಫೆಬ್ರವರಿ ಟೈಮಲ್ಲಿ ರಥೋತ್ಸವ ಆಗುತ್ತೆ ಇಲ್ಲಿ ವಿಶೇಷವಾದ ಕೆಲವಾರು ದೇವಸ್ಥಾನ ಶಿವಾಲಯಗಳಿದೆ ತುಂಬ ನೋಡೋ ಅಂಥ ದೇವಸ್ಥಾನಗಳೆಲ್ಲ ತುಂಬ ಎಲ್ಲ ಹಾಳಾಗಿದೆ ತುಂಬ ಐದು ದುರ್ಗ ಇದೆ ಇಲ್ಲಿ ಒಂದು ಬಸವಣ್ಣ ಇದೆ ಈ ಕಡೆ ಇನ್ನೊಂದು ಒಲಗ ದೊರೆ ಬಸವಣ್ಣ ಅಂತ ಇದೆ ಅದು ಒಂದು ಬೇರೆ ಬೆಟ್ಟ ಇದೆ ಅದು ಚೆನ್ನಾಗಿದೆ ಪಕ್ಕದಲ್ಲಿ ಪಾರ್ಕ್ ಇದೆ ಕೆಂಪೇಗೌಡ ವನದಾಮ ಅಂತ ಮಾಡಿದ್ದಾರೆ ಫಾರೆಸ್ಟ್ ಅವರು ಫಾರೆಸ್ಟಿಂದ ಅಲ್ಲಿ ಬೋಟಿಂಗ್ ಇದೆ ಒಳಗಡೆ ಕೋಟೆಗಳೆಲ್ಲ ಇದೆ ನೋಡೋ ಅಂತ ಪ್ಲೇಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಸಾವಂದುರ್ಗ ಒಂದು ವಿಶೇಷವಾದ ಪ್ಲೇಸ್ ಆಗಿದೆ ಆ ಕೋಟೆ ಎಲ್ಲ ಇದೆಯಲ್ಲ ಮೇಲ್ಗಡೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಕೋಟೆಗಳೆಲ್ಲ ಯಾರು ಅದನ್ನ ನಿರ್ಮಿಸಿದ್ರು ಅಂತ ಹೇಳಿ ಹಿಂದೆ ಪಾಳ್ಳೆಗಾರ ಸಾವಂದುರ್ಯನ ಪಾಳ್ಳೆಗಾರ ಕಾಲದಲ್ಲಿ ಸಾವಂದುರ್ಗದಲ್ಲಿ ಪಟ್ಟ ಅದಕ್ಕೆ ಕೋಟೆ ಫುಲ್ ಫುಲ್ ಇದು ಏಳು ಸುತ್ತಿನ ಕೋಟೆ ಅಂತೆ ಇಲ್ಲಿ ಈ ಕಡೆ ವೀರಭದ್ರನ ದುರ್ಗ ಅಂತ ಐತೆ ಇಲ್ಲಿ ಇದು ಕರೇ ಸಾವಂದಿ ದುರ್ಗ ಬಿಳೆ ಸಾವಂದಿ ದುರ್ಗ ವೀರಭದ್ರನ ದುರ್ಗ ಬಸವನ ದುರ್ಗ ಆಮೇಲೆ ಹನುಮನ್ ದುರ್ಗ ಇಲ್ಲಿ ಐದು ದುರ್ಗಗಳಿವೆ ಇಲ್ಲಿ ಎದುರುಗಳೆ ನಮ್ಮ ದೇವಸ್ಥಾನ ಎದುರುಗಳನ್ನೇ ವೀರಭದ್ರನ ದುರ್ಗ ಅಲ್ಲಿ ದೇವಸ್ಥಾನ ಈಗಲೂ ಐತೆ ದೇವಸ್ಥಾನ ದೇವರುಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ ದೇವಸ್ಥಾನ ಭಾರಿ ಚೆನ್ನಾಗಿದೆ ಅಲ್ಲೂ ವೀರಭದ್ರ ಸ್ವಾಮಿ ಭದ್ರಕಾಳಿ ಮುಂದೆ ಇದ್ರು ಎರಡು ದೇವಸ್ಥಾನ ಇತ್ತು ಅದು ಚೆನ್ನಾಗೈತೆ ಸಾವಂದುರ್ಗದಲ್ಲಿ ವಿಶೇಷವಾದಂತಹ ದಿನ ಅಂತ ಯಾವ್ದಾದ್ರು ಇದೆಯಾ ಅಂದ್ರೆ ವಿಶೇಷ ಪೂಜೆ ಪುನಸ್ಕಾರಗಳು ಏನಿಲ್ಲ ಇಲ್ಲಿ ರಜಾ ದಿವಸ ಯಾವತ್ತು ರಜಾ ಇರ್ತದೋ ಅದು ವಿಶೇಷ ಪೂಜೆ ಅವತ್ತೇನೆ ವಿಶೇಷ ಪೂಜೆ ಇಲ್ಲಿ ದರ್ಶನ ಸ್ವಾಮಿಗೆ ಶನಿವಾರ ಇಲ್ಲಿ ಮಂಗಳವಾರ ಅಲ್ಲಿ ಅವೇನು ಎಲ್ಲ ಬಿಟ್ಬಿಡ್ತಾರೆ ಇವತ್ತು ಭಾನುವಾರ ನೋಡಿ ಇವತ್ತೇ ತುಂಬಾ ಜನ ಜಾಸ್ತಿ Thank you.